ರೈತರ ಫಲವತ್ತಾದ ಭೂಮಿಯನ್ನ ಹಾಳು ಮಾಡುವ ಕಾರ್ಯವನ್ನ ಮಾಡಲಾಗುತ್ತಿದೆ. ಅಧಿಕಾರಿಗಳಿಗೆ ರೈತರ ಬಗ್ಗೆ ಕಳಕಳಿ ಇರುತ್ತಿದ್ರೆ ಇಂತಹ ದುಸ್ಥಿತಿ ಬರುತ್ತಿರಲಿಲ್ಲ. ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದು 6 ತಿಂಗಳು ಕಳೆದರೂ ಜಿಲ್ಲಾಧಿಕಾರಿಯವರು ರೈತರ ಸಭೆ ನಡೆಸಿಲ್ಲ. ವಿವಿಧ ಬೇಡಿಕೆಯನ್ನ ಇಟ್ಟುಕೊಂಡು 7 ಮಾರ್ಚ್ರಂದು ಮಧ್ಯಾಹ್ನ 2ರಿಂದ ಬಿಸಿ ರೋಡ್ನಿಂದ ಟ್ರಾಕ್ಟರ್ ಹಾಗೂ ವಾಹನ ಜಾಥಾ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು 4 ಗಂಟೆಗೆ ಬೃಹತ್ ಪ್ರತಿಭಟನಾ ಸಭೆ ನಡೆಯಲಿದೆ ಎಂದು ರೈತ ಸಂಘಗಳ ಒಕ್ಕೂಟದ ಸಂಯೋಜಕ ಸನ್ನಿ ಡಿಸೋಸಾ ಹೇಳಿದ್ರು. ಅಡಕೆ ಹಾಗೂ ತೆಂಗಿನ ಆಮದನ್ನ ಸಂಪೂರ್ಣವಾಗಿ ನಿಷೇಧಿಸಬೇಕು. ಕಾರ್ಪೊರೇಟ್ ಕಂಪನಿಗಳ 14 ಲಕ್ಷ ಕೋಟಿ ಸಾಲಮನ್ನಾ ಮಾಡಿದ ಸರ್ಕಾರದ ತಪ್ಪು ನೀತಿಯಿಂದಾಗಿ ರೈತರು ಸಾಲಗಾರರಾಗಿದ್ದಾರೆ. ಆದ್ದರಿಂದ ರೈತರ ಸಂಪೂರ್ಣ ಸಾಲಮನ್ನಾ ಮಾಡಬೇಕು. ದೆಹಲಿಯ ಗಡಿ ಪ್ರದೇಶದಲ್ಲಿ ಹೋರಾಟ ನಡೆಸುವ ರೈತರ ಮೇಲಿನ ದೌರ್ಜನ್ಯವನ್ನು ಕೂಡಲೇ ನಿಲ್ಲಿಸಬೇಕು. ರೈತ ವಿರೋಧಿ ಕಾಯ್ದೆಗಳನ್ನು ಹಿಂದಕ್ಕೆ ಪಡೆಯಬೇಕು. ಧಾರ್ಮಿಕ ಸಂಘರ್ಷದಲ್ಲಿ ಮೃತಪಟ್ಟವರಿಗೆ ಸರ್ಕಾರವು ನೀಡಿದ 25 ಲಕ್ಷ ಸಹಾಯಧನದ ಪ್ರಕಾರ ಆತ್ಮಹತ್ಯೆ ಮಾಡಿಕೊಂಡ ರೈತರಿಗೂ ನೀಡಬೇಕು. ಎಲೆಚುಕ್ಕಿ ರೋಗ ಮತ್ತು ಹಳದಿ ಎಲೆ ರೋಗ ಬಾಧಿತ ರೈತರಿಗೆ ಪ್ರತಿ ಎಕರೆಗೆ 25,000 ಸಹಾಯಧನವನ್ನು ನೀಡಬೇಕು. ಬಂಟ್ವಾಳದ ಮೂಲಕ ಹಾದುಹೋಗುವ 400 ಕೆವಿ ವಿದ್ಯುತ್ ಮಾರ್ಗವನ್ನು ಸ್ಥಳಾಂತರಿಸಬೇಕು ಎಂಬ ಪ್ರಮುಖ ಬೇಡಿಕೆಯನ್ನಿಟ್ಟುಕೊಂಡು ಹೋರಾಟ ನಡೆಯುತ್ತಿದೆ ಎಂದು ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ಜಿಲ್ಲೆ ಅಡಿಕೆ ಬಹಳ ಪ್ರಾಮುಖ್ಯ ಬೆಳೆ ಮತ್ತು ಆರ್ಥಿಕ ಬೆನ್ನುಲುಬಾಗಿ ಜಿಲ್ಲೆಗೆ ಅಡಿಕೆ ಒಂದು ಬೆಳೆಯಾಗಿ ನಿಂತಿದೆ. ಇವತ್ತಿನ ದಿವಸದಲ್ಲಿ ಎಲೆ ಚುಕ್ಕಿ ರೋಗ, ಹಳದಿ ಎಲೆ ರೋಗದಿಂದ ಅಡಿಕೆ ಬೆಳೆಗಾರರು ಒಂದು ಸಂಕಷ್ಟಕ್ಕೆ ಒಳಗಾಗಿ ಆತಂಕಕ್ಕೆ ಈಡಾಗಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಆತ್ಮಹತ್ಯೆಗಳು ಇರಲಿಲ್ಲ, ಆದರೆ ಇತ್ತೀಚಿನ ದಿವಸಗಳಲ್ಲಿ ಈ ಅಡಿಕೆ ರೋಗದಿಂದಾಗಿ ಆತ್ಮಹತ್ಯೆಗಳು ಪ್ರಾರಂಭವಾಗಿವೆ. ಈಗಾಗಲೇ 3-5 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆದ್ದರಿಂದ ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಒಂದು ಅಡಿಕೆಗೆ ಉತ್ತಮ ಬೆಲೆ ಇರುವಾಗ ಈ ಆಮದಿನಿಂದಾಗಿ ಅಡಿಕೆಯ ಬೆಲೆ ಕುಸಿತವಾಗಿ ರೈತರಲ್ಲಿ ಒಂದು ದೊಡ್ಡ ಆತಂಕ ಸೃಷ್ಟಿಯಾಗಿದೆ. ಆದ್ದರಿಂದ ಕೂಡಲೇ ಈ ಆಮದನ್ನು ನಿಷೇಧಿಸಬೇಕು. ಅಷ್ಟು ಮಾತ್ರ ಅಲ್ಲ, ದೊಡ್ಡ ಸಮಸ್ಯೆ ಏನೆಂದರೆ ಅಡಿಕೆಯನ್ನು ಪ್ರಪಂಚದಲ್ಲಿ ಎಲ್ಲಿ ಕೂಡ ಬೆಳೆದಿರಬಹುದು. ಆದರೆ ನಾನು ಇದರಲ್ಲಿ ಗುಜರಾತ್ ಅನೇಕ ರಾಜ್ಯಗಳಲ್ಲಿ ಹೋಗಿ ನಾವು 10 ವರ್ಷದ ಮೊದಲು ಇದನ್ನು ಅಧ್ಯಯನ ಮಾಡಿದ್ದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮುಖ್ಯವಾಗಿ ಬಿಟ್ಟ ಪುತ್ತೂರು ಏರಿಯಾದಲ್ಲಿ ಬೆಳೆಯುವ ಅಡಿಕೆಗೆ ಗುಣಮಟ್ಟಕ್ಕೆ ಪ್ರಪಂಚದಲ್ಲಿ ಎಲ್ಲಿ ಕೂಡ ಬೆಳೆದರಾದನ್ನು ಸರಿಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ಒಂದು ಅಡಿಕೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಡಿಕೆ ಒಂದು ಒಳ್ಳೆಯ ಹೆಸರು ಆಗಿತ್ತು. ಆದರೆ ಇತ್ತೀಚಿನ ದಿವಸಗಳಲ್ಲಿ ಈ ಏರ್ಪೋರ್ಟ್ ಫ್ಲೈಟ್ಗಳಲ್ಲಿ ಈ ಹೊರಗಿನ ಅಡಿಕೆ ತಂದು ಈ ಅಡಿಕೆಗೆ ಮಿಶ್ರ ಮಾಡಿ ಅದನ್ನು ಮಾರಾಟ ಮಾಡುವ ವ್ಯವಸ್ಥೆ ಉಂಟಾಗುತ್ತೆ. ಇದರಿಂದ ದೊಡ್ಡ ಸಮಸ್ಯೆ ಏನಂದ್ರೆ ಎಷ್ಟು ವರ್ಷದಿಂದ ಕಷ್ಟಪಟ್ಟು ಒಂದು ಸಾವಯವ ಪದ್ಧತಿಯಲ್ಲಿ ಒಂದು ಗುಣಮಟ್ಟದ ಅಡಿಕೆ ಬೆಳೆಯುವ ರೈತರ ಈ ಹೆಸರನ್ನು, ಈ ಅಡಿಕೆಗೆ ಇರುವ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಅಡಿಕೆಯ ಈ ಒಂದು ಹೆಸರನ್ನು ಕೆಡಿಸುವ ಕೆಲಸ ನಡೀತಾ ಇತ್ತು. ಬಹಳ ಇದು ದೊಡ್ಡ ಸಮಸ್ಯೆ ನಮಗೆ ರೈತರಿಗೆ. ಆದ್ದರಿಂದ ನಾವು ಜಿಲ್ಲಾಧಿಕಾರಿಯನ್ನು ಏನು ಒತ್ತಾಯ ಮಾಡ್ತೇವೆ, ಮೊನ್ನೆ ಏರ್ಪೋರ್ಟ್ ಅಲ್ಲಿ ಅವರು ಸೀಸ್ ಮಾಡಿದ ಅಡಿಕೆ ಯಾರದ್ದು ಬೇಕು ನಮಗೆ? ಅದಕ್ಕೆ ಅದು ಯಾರಿಂದ ಬಂತು, ಅದು ಎಲ್ಲಿಗೆ ಹೋಗ್ತಿತ್ತು? ಇದರ ಸಮಗ್ರ ಒಂದು ಸರ್ಕಾರ ಇದನ್ನು ತನಿಖೆ ಮಾಡಿ ಇದರ ಉದ್ದೇಶ ಏನಂತೆ, ಒಂದು 3-4 ಚೀಲ ಅಡಿಕೆ ತಂದು ವ್ಯಾಪಾರ ಮಾಡಲಿಕ್ಕೆ ಅದು ವ್ಯಾಪಾರ ದೃಷ್ಟಿ ಅಲ್ಲ. ಅದು ಬಹಳ ಅಗತ್ಯವಾಗಿ ತಿಳಬೇಕು. ನನ್ನ ಲೆಕ್ಕದಲ್ಲಿ ಒಂದು ಕೃಷಿಕರಲ್ಲಿ ಒಂದು ಆತಂಕ ಸೃಷ್ಟಿಸಿ ಬೆಲೆ ಇಳಿಸಿ ವ್ಯಾಪಾರಸ್ಥರು ಅಡಿಕೆಯನ್ನು ಖರೀದಿ ಮಾಡಿ ಗೋಡೌನ್ಗಳಲ್ಲಿ ತುಂಬಿಸಿಟ್ಟು ಬೆಲೆ ಏರಿಕೆಯಾದಾಗ ರೈತರನ್ನು ಹೊಡೆಯುವ ಪರಿಸ್ಥಿತಿ ಕೂಡ ಇರಬಹುದು. ಮತ್ತೆ ಮಾರ್ಚ್ನಲ್ಲಿ ಸಣ್ಣ ಹಿಡುವಳಿದಾರಿಗೆ ಪ್ರತಿಯೊಬ್ಬರು ಬ್ಯಾಂಕಿನ ಸಾಲ ಬಡ್ಡಿ ಕಟ್ಟಲಿಕ್ಕಂತ ಅಡಿಕೆ ಮಾರಾಟ ಮಾಡುವ ಸಮಯ. ಈ ಸಮಯದಲ್ಲಿ ಈ ಆಮದನ್ನು ಸಂಪೂರ್ಣ ನಿಷೇಧಿಸಿ ಈ ಸಣ್ಣ ಹಿಡುವಳಿದಾರರ ಪರವಾಗಿ ಸರ್ಕಾರ ನಿಲ್ಲಬೇಕು. ನಮ್ಮ ಇಲ್ಲಿನ ಸಂಸದರು ಕೇಂದ್ರ ಸಚಿವರೊಂದಿಗೆ ಮಾತಾಡಿ, ಹಣಕಾಸಿನ ನಿರ್ಮಲ ಸೀತಾರಾಮನ್ ಇವರ ಹತ್ರ ಮಾತಾಡಿ ಅಡಿಕೆ ಆಮದನ್ನು ನಿಷೇಧಿಸಬೇಕಂತ ನಾವು ಒತ್ತಾಯಿಸ್ತಾ ಇದ್ದೀವಿ. 2ನೇ ಬೇಡಿಕೆ ನಿಮ್ಗೆಲ್ಲರಿಗೂ ಗೊತ್ತಿದ್ರು, 14 ಲಕ್ಷ ಬಂಡವಾಳ ಶಾಖೆಗಳ ಸಾಲ ಮನ್ನಾ ಮಾಡಿ. ಇವತ್ತು ಇಡೀ ನಮ್ಮ ದೇಶದಲ್ಲಿ ಎಲ್ಲಾ ರೈತರ ಬ್ಯಾಂಕ್ಗಳಲ್ಲಿ ಇರುವ ಸಾಲ 2.7 ಲಕ್ಷ ಕೋಟಿ ರೂಪಾಯಿ. ಸರ್ಕಾರ ಒಂದು ಸಾರಿ ಇದನ್ನು ಮನ್ನಾ ಮಾಡಿದರೆ ಸರ್ಕಾರ ಆರ್ಥಿಕವಾಗಿ ಏನು ತೊಂದರೆ ಆಗಬಹುದು? 70% ಜನರ
2.7 crore ಸರ್ಕಾರ ಮನ್ನಾ ಮಾಡಿದ್ದಾರೆ. ಅದು ಕೂಡ ಸಾಲ ನಮ್ಮ ರೈತರಿಂದ ಆದದ್ದಲ್ಲ, ಸರ್ಕಾರದ ನೀತಿಯಿಂದಾಗಿ ಆದದ್ದು. ಈ ದೇಶ ಆಹಾರಕ್ಕಾಗಿ ಇಡೀ ಪ್ರಪಂಚಕ್ಕೆ ಭಿಕ್ಷೆ ಬೀಳುವ ಪರಿಸ್ಥಿತಿ ಬಂದಾಗ ಈ ದೇಶದ ರೈತರು ತಮ್ಮ ಭೂಮಿಯಲ್ಲಿ ರಾಸಾಯನಿಕ ಗೊಬ್ಬರ ಕೀಟನಾಶಕಗಳೆಂಬ ವಿಷವನ್ನು ಹಾಕಿ ಈ ದೇಶದ ಜನರ ಹೊಟ್ಟೆ ತುಂಬಿಸಬೇಕಂತ ತಮ್ಮ ಭೂಮಿಯನ್ನು ಬರಡು ಮಾಡಿಕೊಂಡು ಈ ದೇಶಕ್ಕೆ ಆಹಾರದಲ್ಲಿ ಸ್ವಾವಲಂಬನೆಗಳು ಮಾಡಿದ್ದಾರೆ. ಇವತ್ತು ದೊಡ್ಡ ಜಗತ್ ನಾಯಕತ್ವ ಅಂತ ನಾವು ಹೇಳ್ತೇವೆ, ಆಹಾರ ನಮ್ಮಲ್ಲಿ ಸಾಕಷ್ಟು ಉತ್ಪತ್ತಿ ಆಗಿದೆ. ಆದರೆ ಇದಕ್ಕೆ ತ್ಯಾಗ ಮಾಡಿದವರು ಯಾರು? ರೈತರು ತಮ್ಮ ಭೂಮಿಯನ್ನು ಬರಡು ಮಾಡಿಕೊಂಡು ಇವತ್ತು ಈ ದೇಶಕ್ಕೆ ಅನ್ನ ಕೊಟ್ಟವರು ರೈತರು. ಇದನ್ನು ಯಾರು ಕೂಡ ಯೋಚಿಸ್ತಾ ಇಲ್ಲ. ನಾನೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. 1975 ಒಬ್ಬ ಗಂಡಳಿಗೆ 2 ಸೇರು ಅಕ್ಕಿ ಕೊಡ್ತಿದ್ದರು ಸಂಬಳ. 2 ಸೇರು ಅಂದ್ರೆ 2 kg, 1 ಸೇರು ಅಕ್ಕಿ 1 kg ಸ್ವಲ್ಪ ಕಡಿಮೆ, 1 kg ಇಟ್ಕೊಳ್ಳಿ. ಇವತ್ತು 2 kg ಅಕ್ಕಿ ಕೊಟ್ಟರೆ ಯಾವ ಗಂಡಳ ಕೆಲಸಕ್ಕೆ ಬರ್ತಾರೆ ನೀವು ಹೇಳಿ? ಇವತ್ತು 600 ರೂಪಾಯಿ ಗಂಡಳಿಗೆ ನಾವು ಕೊಡ್ತೇವೆ. ಆ ಲೆಕ್ಕದಲ್ಲಿ 1 kg ಅಕ್ಕಿಗೆ 300 ರೂಪಾಯಿ ಬೇಕಿತ್ತು. 40 ರೂಪಾಯಿ ಅಕ್ಕಿ ಕೊಡ್ತಾ ಇದ್ದೀವಿ ನಾವು. 300 ಕೋಟಿ ಅಂತ ಹೇಳ್ತಿಲ್ಲ, ಕನಿಷ್ಠ ಒಂದು ಸರ್ಕಾರ ಮತ್ತೆ ಗ್ರಾಹಕರು ಒಂದು ಕೃತಜ್ಞತೆ ಭಾವ ಉಳ್ಳವರ. ರೈತರಿಗೆ ಎಷ್ಟು ಕೊಟ್ಟರು ಸಾಲ ಆಗುದಿಲ್ಲ, ಎಷ್ಟು ಕೊಟ್ಟರು ಸಾಕಾಗುದಿಲ್ಲ. ಇವತ್ತು 29 ರೂಪಾಯಿಗೆ ಸರ್ಕಾರ, ಕೇಂದ್ರ ಸರ್ಕಾರ ಭಾರತ ಅಕ್ಕಿ ಕೊಡ್ತಾ ಇದ್ದಾರೆ. ನಾನು ಕೇಳುತ್ತೆ, ಅದರಿಂದ ಏನು ಉದ್ದೇಶ ಸರ್ಕಾರ ಸಾಧನೆ ಮಾಡಲಿಕ್ಕಿದೆ? ಇವತ್ತು ಭತ್ತ ರಾಯಚೂರು ಕರ್ನಾಟಕದಲ್ಲಿ 2500 ರೂಪಾಯಿ ಖರೀದಿ ನಡೀತಾ ಇದೆ. ಆ ಲೆಕ್ಕದಲ್ಲಿ 42 ರೂಪಾಯಿ ಅಕ್ಕಿಗೆ ಬೆಲೆ. ಒಂದು ವೇಳೆ 19 ರೂಪಾಯಿಗೆ ಇವರು 29 ರೂಪಾಯಿಗೆ ಅಕ್ಕಿ ಕೊಡುವುದಾದರೆ ಭತ್ತದ ಬೆಲೆ 1400 ರೂಪಾಯಿ ಬರಬೇಕು. ಇವರು 29 ರೂಪಾಯಿ ಅಕ್ಕಿ ಕೊಡುವರು, ಯಾವ ರೈಸ್ ಮಿಲ್ ಅವರು ರೈತರಿಂದ ಭತ್ತ ತಗೊಳ್ತಾರೆ ಎಂಬ ಪ್ರಶ್ನೆ ನಾನು. ಸಿಮೆಂಟ್ 200 ರೂಪಾಯಿ ಕೊಡಿ ಅಲ್ಲ, 400 ರೂಪಾಯಿ ಉಂಟು 800 ರೂಪಾಯಿ ಕೊಡಿ ಅಲ್ಲ, ಸ್ಟೀಲ್ 80 ರೂಪಾಯಿ ಇದೆ 40 ರೂಪಾಯಿ ಕೊಡಿ ಅಲ್ಲ, 10 ಲಕ್ಷದ ಕಾರು 5 ಲಕ್ಷ ಕೊಡಿ ಅಲ್ಲ. ಆದರೆ ಈ ಬಂಡವಾಳಶಾಹಿಗಳ ಯಾವುದೇ ಉತ್ಪನ್ನಗಳು ಅವರು ಕೊಡುವುದಿಲ್ಲ. ಇದು ಗ್ರಾಹಕರಿಗೆ ಅಂತ ಹೇಳಿ ರೈತರ ಹೊಟ್ಟೆ ಹೊಡೆಯುವ ಕೆಲಸ. ಸರ್ಕಾರ ಮೊದಲು ಬೆಂಬಲ ಬೆಲೆಯನ್ನು ಕಾನೂನಾತ್ಮಕ ಮಾಡಲಿ, ನಮ್ಮ ಬೆಳೆಗಳಿಗೆ ನ್ಯಾಯಯುತವಾಗಿ C2+50% ವರದಿಯ ಪ್ರಕಾರ ನಮಗೆ ಬೆಂಬಲ ಬೆಲೆ ಕಾನೂನಾತ್ಮಕ ಮಾಡಲಿ. ಸರ್ಕಾರ ಬೇಕಾದರೆ ಧರ್ಮಕ್ಕೆ ಅಕ್ಕಿ ಗ್ರಾಹಕರಿಗೆ ಕೊಡಲಿ, ನಮ್ಮ ಯಾವುದೇ ವಿರೋಧ. ಕಾನೂನನ್ನು ತರದೆ 29 ರೂಪಾಯಿಗೆ ಅಕ್ಕಿ ಕೊಟ್ಟು ಭತ್ತದ ಬೆಲೆ ಕುಸಿಯುವಂತೆ ಮಾಡಿ ಬಂಡವಾಳಶಾಹಿಗಳ ಕೋಡನಲ್ಲಿ ಕೃಷಿ ಉತ್ಪನ್ನಗಳನ್ನು ತುಂಬಿಸಿಟ್ಟು ಸ್ವಲ್ಪ ಸಮಯದಲ್ಲಿ ಅಕ್ಕಿಯನ್ನು ಬಂದ್ ಮಾಡ್ತಾರೆ. ಆಗ ಅಕ್ಕಿಯ ಬೆಲೆ ಗಗನಕ್ಕೆ ಇರ್ತದೆ. ಯಾವ ರೈಸ್ ಮಿಲ್ಗಳಲ್ಲಿ ಭತ್ತ ಖರೀದಿ ಇರುವುದಿಲ್ಲ. ಆಗ ಏನಾಗ್ತದೆ, 50 ರೂಪಾಯಿ 60 ರೂಪಾಯಿ ಅಕ್ಕಿಗೆ ಮಾರಾಟ. ಬಹಳ ಅಗತ್ಯವಾಗಿ ನಾವು ರೈತರಿಗೆ ಸರ್ಕಾರ ಈರುಳ್ಳಿ ಆಮದು ರಫ್ತನ್ನು ಬ್ಯಾನ್ ಮಾಡ್ತಾರೆ, ಕಟಾವು ಸಾಯಿಮಲ್ಲಿ ಪಾಪ ಬರುವ ಬೆಲೆ ನೋಡುವ. ಯಾವುದಾದರೂ ಕಾರ್ಗಳನ್ನು ಬ್ಯಾನ್ ಮಾಡಿದ್ದು ಯಾವುದಾದ್ರೂ ಒಂದು ನಿದರ್ಶನ ಇದೆ? ಬೆಂಕಿ ಪುಟ್ಟನ್ನು ಬ್ಯಾನ್ ಮಾಡಿದ್ದು, ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿದ್ದು ಒಂದು ನಿದರ್ಶನ ತೋರಿಸಿ ನೋಡ್ರಿ. ಯಾವುದಾದ್ರೂ ಇಂಡಸ್ಟ್ರಿ ಒಂದು ಪ್ರಾಡಕ್ಟ್ ಬ್ಯಾನ್ ಮಾಡಿದ್ದು, ಆದ್ರೆ ರೈತರ ಉತ್ಪನ್ನಗಳಿಗೆ ಮಾತ್ರ ಯಾವುದು? ಇದು ಏನು ನೀತಿ, ಏನು ನ್ಯಾಯ ಅಂತ ನಾವು ಕೇಳೋದು. ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ರೈತ ಒಕ್ಕೂಟದ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಓಸ್ವಾಲ್ಡ್ ಫರ್ನಾಂಡಿಸ್, ಅಮರನಾಥ್ ಆಳ್ವ, ಖಲೀಲ್ ಇಬ್ರಾಹಿಂ, ಭರತ್ ರೈ ಸೂಡಿಮುಳ್ಳು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.